ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊರ್ತೀನಿ. ಇಂದು SSLC ವಿಜ್ಞಾನದಲ್ಲಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2024ರಲ್ಲಿ ಎರಡನೇ ಭಾಗದ ವಿಡಿಯೋವನ್ನು ನೋಡೋಣ. ಫಸ್ಟ್ ಭಾಗವನ್ನು ತಪ್ಪದೆ ನೋಡಿ. ಅಲ್ಲಿಂದನೂ ಕೂಡ ಬಹಳ ಅಂಕಗಳು ನಿಮ್ಮ ಎಸ್ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರ್ತವೆ. ಇವತ್ತು ಸೆಕೆಂಡ್ ಪಾರ್ಟಲ್ಲಿ ನೋಡೋಣ. ವಿಡಿಯೋದ ಕಡೆಯವರೆಗೆ ತಮಗೆ ಗೊತ್ತಾಗ್ತದೆ ಎಷ್ಟು ಪ್ರಶ್ನೆಗಳು ಈ ಒಂದು ಎಸ್ ವಿಡಿಯೋದಿಂದ ಬರ್ತವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಲೋಹಗಳ ಕ್ರಿಯಾಶೀಲತೆ ಮೇಲೆ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ಯಾವ ಲೋಹದ ಕ್ರಿಯಾಶೀಲತೆ ಎಷ್ಟಿದೆ, ಓಕೆನಾ? ಅವರು ಕೆಲವೊಂದಿಷ್ಟು ಏನು ಮಾಡ್ತಾರಪ್ಪ ಅಂದರೆ ಲೋಹಗಳನ್ನು ಕೊಡ್ತಾರೆ, ಅವುಗಳನ್ನು ಏರಿಕೆ ಕ್ರಮ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತಲೂ ಕೂಡ ಪ್ರಶ್ನೆ ಬರ್ತದೆ. ಸೊ ತನಗೆ ಗೊತ್ತಿರ್ಬೋದು, ಸೊ ಎಸ್ ಇದು ಮೋಸ್ಟ್ ರಿಯಾಕ್ಟಿವ್ ಅಂತ ಇದೆ, ಅಂದರೆ ಅತಿ ಕ್ರಿಯಾಶೀಲತೆ. ಆಮೇಲೆ ಲೀಸ್ಟ್ ರಿಯಾಕ್ಟಿವ್ ಅಂತ ಇದೆ, ಕಡಿಮೆ ಅದು ಏನಾಗ್ತಾವಪ್ಪ ಅಂತಂದ್ರೆ ಪ್ರತಿವರ್ತನೆಯನ್ನು ಹೊಂದುತ್ತವೆ. ಸೊ ಹೆಚ್ ಅಂತಂದರೆ ಅದು ಪೊಟ್ಯಾಸಿಯಂ ಕೆ, ಸೋಡಿಯಂ ಎನ್ ಎ, ಕ್ಯಾಲ್ಸಿಯಂ ಸಿ ಎ, ಮ್ಯಾಗ್ನೇಸಿಯಂ ಎಂ ಜಿ, ಅಲ್ಯೂಮಿನಿಯಂ ಎ ಎಲ್, ಮುಂದೆ ಕಾರ್ಬನ್ ಸಿ. ಆಮೇಲೆ ಈ ಕಡೆಯಿಂದ ನೋಡೋದಾದರೆ ಏನಪ್ಪ ಅಂತಂದರೆ ಪೊಟ್ಯಾಸಿಯಂ ಪಿ ಟಿ, ಗೋಲ್ಡ್ ಎ ಯು, ಸಿಲ್ವರ್ ಎ ಜಿ, ಕಾಪರ್ ಸಿ ಯು, ಹೈಡ್ರೋಜನ್ ಎಚ್, ಲೆಡ್ ಪಿ ಬಿ, ಟಿನ್ ಎಸ್ ಎನ್, ಐರನ್ ಎಫ್ ಇ, ಜಿಂಕ್ ಎಸ್ ಎನ್. ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿ ಈ ಕೋಷ್ಟಕ ಇದೆ, ಅವುಗಳನ್ನು ಕಲ್ಕೊಡ್ರಿ, ಖಂಡಿತವಾಗಿ ಎರಡು ಅಂಕ ಬರ್ತದೆ. ಕೊಟ್ಟ ಎಸ್ ಅದರಲ್ಲಿ ಧಾತುಗಳ ನಿಮ್ಗೆ ಏನು ಮಾಡ್ತಾರೆ, ಕ್ರಿಯಾಶೀಲತೆ ಆಧಾರದ ಮೇಲೆ ಏರಿಕೆ ಇಳಿಕೆ ಕ್ರಮಕ್ಕೆ ಪ್ರಶ್ನೆಗಳು ಬರ್ತವೆ. ಇನ್ನು ಕೆಲವೊಂದು ರಾಸಾಯನಿಕ ಸಮೀಕರಣಗಳನ್ನು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸರಿದೂಗಿಸ್ಲಿಕ್ಕೆ ಹೇಳ್ತಾರೆ. ಅದರಲ್ಲಿ ಉತ್ಪನ್ನಗಳು ಯಾವ್ಯಾವು, ಪ್ರತಿವರ್ತಕಗಳು ಯಾವ್ಯಾವು, ಓಕೆ, ಅಥವಾ ಈ ರಾಸಾಯನಿಕ ಕ್ರಿಯೆ ಯಾವ ವಿಧದ್ದು ಅಂತಲೂ ಕೂಡ ನಿಮಗೆ ಪ್ರಶ್ನೆಗಳನ್ನು ಬರ್ತದೆ. ಸೊ ಎರಡು ಅಂಕಕ್ಕೆ ಖಂಡಿತವಾಗಿ ಇದನ್ನು ಕೇಳ್ತಾರೆ. 2Mg+O2 2NCO, MgH2SO4 H2MgSO4, ZN+H2SO4 ZnSO4+H2, 4Fe+3H2O Fe3O4 +4H2, CaOs H2Ol CaOh twice 2Aq heat, 2H2G O2G 2H2O L. L ಅಂದರೆ ಲಿಕ್ವಿಡ್, G ಅಂದರೆ ಗ್ಯಾಸ್, ತಮಗೆ ಗೊತ್ತಿರಬೇಕು. ಆಮೇಲೆ CH4G, ನೆಕ್ಸ್ಟ್ 2O2G CO2G, ನೆಕ್ಸ್ಟ್ 2H2OG, 6CO2 +6H2O =C6H12O6, Na2CO3S 2HClAq 2NaClAq +H2OL +CO2G, NaHCO3S HClAq NaClAq +H2OL CO2G, NaOH +HCl NaCl +H2O, CH3COOH +NaOH CH3COONa +H2O, 2Cu +O2 2CuO, 4Al +3O2 2Al2O3, Mg +2HCl =MgCl2 +H2. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಎರಡು ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಬಂದೇ ಬರ್ತದೆ. ಇಲ್ಲಿಯವರೆಗೆ ನಾನು 4 ಮಾರ್ಕ್ಸ್ ಬರ್ತಕ್ಕಂಥ ಕ್ವಶನ್ಸ್ ಹೇಳಿದೆ. ಇವಾಗ ಮತ್ತೆ 4 ಮಾರ್ಕ್ಸ್ಗೆ ಏನು ಮಾಡ್ತಾರಪ್ಪ ಅಂದರೆ ವ್ಯತ್ಯಾಸಗಳನ್ನು ಬರೀಲಿಕ್ಕೆ ಕೇಳ್ತಾರೆ, ಡಿಫ್ರೆನ್ಸಿಯೇಷನ್ಗಳನ್ನು ಕೊಡ್ತಾರೆ. ಖಂಡಿತವಾಗಿಯೂ ಕೂಡ ಕೆಲವು ಸಾರಿ ಭೌತಶಾಸ್ತ್ರದಿಂದ ಬರ್ತವೆ, ಕೆಲವು ಸಲ ರಾಸಾಯನಿಕ ಶಾಸ್ತ್ರ, ಕೆಲವೊಂದ್ಸರಿ ಜೀವಶಾಸ್ತ್ರದಿಂದಲೂ ಕೂಡ ಕ್ವಶನ್ಸ್ ಬರ್ತದೆ. 4 ಮಾರ್ಕ್ಸ್ 100% ನಿಮಗೆ ಕೇಳ್ತಾರೆ. ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ. ಉತ್ಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನ್ ಬಳಕೆ ಆಗ್ತದೆ, ಅಪಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನ್ ನಷ್ಟ ಆಗ್ತದೆ. ಉತ್ಕರ್ಷಣ ಕ್ರಿಯೆಗೆ ಒಂದು ಉದಾಹರಣೆ 2Cu+O2 ಉಷ್ಣ ಈಸ್ ರೀಸ್ ಟು 2CuO. ಅದೇ ಥರ ಅಪಕರ್ಷಣ ಕ್ರಿಯೆಗೆ CaO+H2 ಉಷ್ಣ Cu+H2O. ಇನ್ನು ನಶಿಸುವಿಕೆ ಮತ್ತು ಕುಮುಟುವಿಕೆ ನಡುವಿನ ವ್ಯತ್ಯಾಸ. ನಶಿಸುವಿಕೆ ಅಂದರೆ ಲೋಹಗಳು ತೇವಾಂಶ ಮತ್ತು ಆಮ್ಲಗಳೊಂದಿಗೆ ವರ್ತಿಸಿದಾಗ ರಾಸಾಯನಿಕವಾಗಿ ವರ್ತಿಸಿ ಕೊರೆತಕ್ಕೊಳಗಾಗುವುದೇ ನಶಿಸುವಿಕೆ. ಕುಮುಟುವಿಕೆ ಅಂದರೆ ಕೊಬ್ಬು ಮತ್ತು ಎಣ್ಣೆಯ ಪದಾರ್ಥಗಳು ಗಾಳಿಯ ಘಟಕಗಳೊಂದಿಗೆ ವರ್ತಿಸಿದಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದೇ ಕುಮುಟುವಿಕೆ. ಇನ್ನು ಹುರಿಯುವಿಕೆ ಮತ್ತು ಕಾಸುವಿಕೆ. ನಿಮಗೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಕೂಡ ಮೀನಿಂಗ್ ಇಲ್ಲಿ ಡೆಫಿನೇಷನ್ನು ಕೂಡ ನಿಮಗೆ ಗೊತ್ತಾಗ್ತದೆ, ಅದನ್ನು ಕೂಡ ನಿಮಗೆ ಕೇಳಿದ್ರು ಕೂಡ ಬರೀಬಹುದು. 2 uses ಆಗ್ತವೆ. ಹುರುವಿಕೆಯಲ್ಲಿ ಏನಾಗಿರ್ತದೆ, ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಅದರಗಳನ್ನು ಕಾಸ್ತಾರೆ, ಕಾಸುವಿಕೆಯಲ್ಲಿ ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಅದರಗಳನ್ನು ಕಾಸ್ತಾರೆ. ಹುರಿಯುವಿಕೆ ಉದಾಹರಣೆ ಸಲ್ಫೈಡ್ ಅದುರು ಕಾಸೋದು, ಕಾಸುವಿಕೆಗೆ ಕಾರ್ಬೋನೇಟ್ ಅದುರುಗಳನ್ನು ಕಾಸೋದು, ಇಲ್ಲಿ ಹುರಿಯೋದು ಅಂತ ಬರೀಬೇಕು. ಸ್ವಪೋಷಕಗಳ ಪೋಷಣೆ ಮತ್ತು ಪರಪೋಷಕಗಳ ಪೋಷಣೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಸ್ವಪೋಷಕಗಳ ಪೋಷಣೆಯಲ್ಲಿ ತಮ್ಮ ಆಹಾರ ತಾವೇ ತಯಾರಿಸಿ ಪೋಷಣೆ ಮಾಡಿಕೊಳ್ಳತಕ್ಕಂಥ ಜೀವಿ.
ಮತ್ತೆ ಇವು ನಿರವಯವ ಮೂಲಗಳನ್ನು ಅವಲಂಬಿಸುತ್ತವೆ. ಉದಾಹರಣೆಗೆ ಎಲ್ಲಾ ಹಸಿರು ಸಸ್ಯ ಮತ್ತು ಎಲ್ಲಾ ಬಗೆಯ ಬ್ಯಾಕ್ಟೀರಿಯಾ. ಬಟ್ ಪರಪೋಷಕಗಳ ಪೋಷಣೆಯಲ್ಲಿ ತಮ್ಮ ಪೋಷಣೆಗಾಗಿ ಇತರ ಜೀವಿಗಳನ್ನು ಅವಲಂಬಿಸುತ್ತವೆ. ಇವು ಸಾವಯವ ಮೂಲಗಳನ್ನು ಅವಲಂಬಿಸುತ್ತವೆ. ಉದಾಹರಣೆ ಎಲ್ಲಾ ವಿಧದ ಪ್ರಾಣಿ ಮತ್ತು ಪತ್ರ ಹರಿತಿಲ್ಲದ ಸಸ್ಯಗಳು. ಇನ್ನು ವೆರಿ ಇಂಪಾರ್ಟೆಂಟ್, ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟದ ನಡುವಿನ ವ್ಯತ್ಯಾಸ. ವಾಯುವಿಕ ಉಸಿರಾಟದಲ್ಲಿ ಆಕ್ಸಿಜನ್ ಸಹಿತ ಉಸಿರಾಟ ಕ್ರಿಯೆ ನಡೆದರೆ ಅವಾಯುವಿಕ ಉಸಿರಾಟದಲ್ಲಿ ಆಕ್ಸಿಜನ್ ಇಲ್ಲದೆ ನಡೀತದೆ. ಮುಂದೆ ಸಾಮಾನ್ಯವಾಗಿ ಎಲ್ಲಾ ಜೀವಿಗಳಲ್ಲಿ ನಡೀತಕ್ಕಂಥ ಉಸಿರಾಟ ವಾಯುವಿಕ ಉಸಿರಾಟ ಆದರೆ ಬ್ಯಾಕ್ಟೀರಿಯಾ ಈಸ್ಟ್ಗಳಿಂದ ನಡೀತಕ್ಕಂಥ ಹುದುಗುವಿಕೆ ಅದು ಅವಾಯುವಿಕ ಉಸಿರಾಟ. ಇನ್ನು ಅನೈಚ್ಛಿಕ ಕ್ರಿಯೆಗಳು ಮತ್ತು ಪರವರ್ತಿತ ಕ್ರಿಯೆಗಳು. ಇಲ್ಲಿ ಅನೈಚ್ಛಿಕ ಕ್ರಿಯೆಗಳಲ್ಲಿ ಇವು ತನ್ನಷ್ಟಕ್ಕೆ ತಾನೇ ನಡೀತಕ್ಕಂಥ ಕ್ರಿಯೆಗಳು. ಇವು ನಿರಂತರವಾಗಿ ನಡೆಯುವ ಕ್ರಿಯೆಗಳು. ಉದಾಹರಣೆ ಹೃದಯದ ಬಡಿತ, ಶ್ವಾಸಕ್ರಿಯೆ. ಬಟ್ ಪರಾವರ್ತಿತ ಕ್ರಿಯೆಗಳು ಹೆಂಗಿರ್ತಾವಪ್ಪ ಅಂದ್ರೆ ತತ್ಕ್ಷಣವೇ ಜರುಗ್ತವೆ. ಇವು ಸಂದರ್ಭೋಚಿತವಾಗಿ ನಡೀತವೆ. ಉದಾಹರಣೆ ಹಾವು ಕಂಡೊಡನೆ ಓಡೋದು, ಬೆಂಕಿ ಜ್ವಾಲೆಯ ಬಳಿ ಕೈ ಹಿಡಿದ ತಕ್ಷಣ ಹಿಂತೆಗೆದುಕೊಳ್ಳೋದು. ಇನ್ನು ನರ ನಿಯಂತ್ರಣ ಮತ್ತು ಹಾರ್ಮೋನುಗಳ ನಿಯಂತ್ರಣ ನಡುವಿನ ವ್ಯತ್ಯಾಸ. ಇಲ್ಲಿ ನರ ನಿಯಂತ್ರಣ ಅಂದ್ರೆ ಪರಾವರ್ತಿತ ಕ್ರಿಯೆಗಳು ನರಗಳ ನಿಯಂತ್ರಣದಿಂದ ನಡೀತವೆ. ಇವುಗಳಲ್ಲಿ ಐಚ್ಛಿಕ ಮತ್ತು ಅನೈಚ್ಛಿಕ ಕ್ರಿಯೆ ಅಂತ ವಿಧ ಇದೆ. ಆಮೇಲೆ ನರಗಳು ಕ್ರಿಯೆಗಳನ್ನು ವೇಗವಾಗಿ ನಡೆಸಲಿಕ್ಕೆ ಸಹಾಯವನ್ನು ಮಾಡ್ತವೆ. ಬಟ್ ಹಾರ್ಮೋನುಗಳ ನಿಯಂತ್ರಣದಲ್ಲಿ ಹಾರ್ಮೋನುಗಳು ಜೀವಿಗಳಲ್ಲಿನ ದೈಹಿಕ ಬದಲಾವಣೆ ನಿಯಂತ್ರಣ ಮಾಡ್ತವೆ. ಈ ನಿಯಂತ್ರಣದಲ್ಲಿನ ಎಲ್ಲಾ ಕ್ರಿಯೆಗಳು ಅನೈಚ್ಛಿಕ ಕ್ರಿಯೆಗಳೇ ಆಗಿದ್ದಾವೆ. ಇಲ್ಲಿ ನಿಯಂತ್ರಣದಲ್ಲಿನ ಕ್ರಿಯೆಗಳು ಬಹಳ ನಿಧಾನವಾಗಿ ಜರುಗ್ತವೆ ಅಂತಕ್ಕಂಥದ್ದು ಹಾರ್ಮೋನುಗಳ ನಿಯಂತ್ರಣದಲ್ಲಿ ಇತ್ತು. ಇನ್ನು ಮುಟ್ಟಿದರೆ ಮುನಿಸಸ್ಯದ ಚಲನೆ ನಡುವಿನ ವ್ಯತ್ಯಾಸ ಮತ್ತು ನಮ್ಮ ಕಾಲುಗಳ ಚಲನೆಯ ನಡುವಿನ ವ್ಯತ್ಯಾಸ ನೋಡಿ. ಇಲ್ಲಿ ಪರಾವರ್ತಿತ ಕ್ರಿಯೆ ಇದೆ, ಇಲ್ಲಿ ನಡಿಗೆ ಇದೆ, ಇದು ಇಂಪಾರ್ಟೆಂಟ್. ಮುಟ್ಟಿದರೆ ಮುನಿಸಸ್ಯದ ಚಲನೆ ಮತ್ತು ಬೆಳಕಿನ ಕಡೆಗೆ ಕಾಂಡಗಳ ಚಲನೆಯ ನಡುವಿನ ವ್ಯತ್ಯಾಸ. ಪಾಸ್ ಮಾಡಿ ಖಂಡಿತವಾಗಿ ಬರ್ಕೊಡ್ರಿ. ಮುಂದೆ ಡೈನಮೋ ಏನಿದೆಪ್ಪ ಅಂತಂದ್ರೆ, ಮತ್ತೆ ಮೋಟರ್, ಇದು ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಸರಿ ಕೇಳಿದ್ದಾರೆ. ಡೈನಮೋ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತದೆ. ಮತ್ತೆ ವಿದ್ಯುತ್ ಉತ್ಪಾದನಾ ಸಾಧನಗಳಲ್ಲಿ ಅಥವಾ ಕೇಂದ್ರಗಳಲ್ಲಿ ಇದನ್ನ ಬಳಸ್ತಾರೆ. ಬಟ್ ಮೋಟಾರ್ ಇದು ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸ್ತದೆ. ಉದಾಹರಣೆಗೆ ವಿದ್ಯುತ್ ಆಧಾರಿತ ಕಾರ್ಯನಿರ್ವಹಿಸುವ ಸಾಧನಗಳಲ್ಲಿ ಬಳಸ್ತೀವಿ, ಫ್ಯಾನು, ಮಿಕ್ಸರು, ಗ್ರೈಂಡರ್. ಇನ್ನು ಎಸಿ ಡೈನಮೋ, ಡಿಸಿ ಡೈನಮೋ, ಇದು ಮೋಸ್ಟ್ ಇಂಪಾರ್ಟೆಂಟ್. ಎಸಿ ಡೈನಮೋ ಪರ್ಯಾಯ ವಿದ್ಯುತ್ ಉತ್ಪತ್ತಿ ಮಾಡ್ತದೆ. ತಾಮ್ರದ ಪೂರ್ಣ ಉಂಗುರಗಳು ಇರ್ತಾವ, ಪ್ರತಿ ಅರ್ಧ ಸುತ್ತಿಗೊಮ್ಮೆ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಗ್ತದೆ. ಬಟ್ ಡಿಸಿ ಡೈನಮೋದಲ್ಲಿ ನೇರ ವಿದ್ಯುತ್ ಉತ್ಪತ್ತಿ ಇರ್ತದೆ, ತಾಮ್ರದ ಒಡಕು ಉಂಗುರಗಳು ಇರ್ತವೆ, ದಿಕ್ಕು ಬದಲು ಆಗೋದಿಲ್ಲ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್, ಜೈವಿಕ ವಿಘಟನೀಯ ವಸ್ತುಗಳು ಮತ್ತು ಜೈವಿಕ ವಿಘಟನೀಯವಲ್ಲದ ವಸ್ತುಗಳು. ಮುಂದೆ ಮೆದು ನೀರು ಇದೆ, ಗಡಸು ನೀರು ಇದೆ, ದ್ವಿವಿದಳನ, ಬಹುವಿದಳನ. ತಾವು ಪಾಸ್ ಮಾಡ್ಕೊಂಡು ಬರ್ಕೊಡ್ರಿ, ಖಂಡಿತವಾಗಿ ಇವು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಎರಡು ಅಂಕಕ್ಕೆ ಕೇಳಿದ್ರೆ ಎರಡೇ ಪಾಯಿಂಟ್ಸ್ ಬರೆದ್ರು ಸಾಕು, ಈ ಕಡೆ ಎರಡು ಆ ಕಡೆ ಎರಡು. ಮುಂದೆ ಪರಾಗಸ್ಪರ್ಶ ಮತ್ತು ನಿಷೇಚನ ನಡುವಿನ ವ್ಯತ್ಯಾಸ, ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ ನಡುವಿನ ವ್ಯತ್ಯಾಸ, ಪಳೆಯುಳಿಕೆ ಇಂಧನ ಮತ್ತು ಸೌರಶಕ್ತಿಗಳ ನಡುವಿನ ವ್ಯತ್ಯಾಸ. ಮುಂದೆ ಎಸ್, ಜೈವಿಕ ದ್ರವ್ಯರಾಶಿ ಮತ್ತು ಜಲಶಕ್ತಿಗಳ ನಡುವಿನ ವ್ಯತ್ಯಾಸ. ಜೈವಿಕ ದ್ರವ್ಯರಾಶಿ ಅನ್ನೋದು ಈ ಶಕ್ತಿಯನ್ನು ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳಿಂದ ಪಡೀತದೆ. ದಹನ ಕ್ರಿಯೆಗೆ ಒಳಪಟ್ಟಾಗ ಹೆಚ್ಚು ಶಕ್ತಿ ಉಂಟಾಗೋದಿಲ್ಲ ಜೈವಿಕ ದ್ರವ್ಯರಾಶಿಯಲ್ಲಿ. ಬಟ್ ಜಲಶಕ್ತಿಯಲ್ಲಿ ಹರಿಯುವ ನೀರಿನ ಚಲನಶಕ್ತಿ ಅಂತ ಪಡೀತಾರೆ, ಇದರಿಂದ ಹೆಚ್ಚು ಶಕ್ತಿ ಉಂಟಾಗ್ತದೆ. ಇನ್ನು ನವೀಕರಿಸಲಾಗದಲ್ಲಿ ಒಮ್ಮೆ ಉಪಯೋಗಿಸಿ ಪುನಃ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಇವು ಮುಗಿದು ಹೋಗುವ ಸಂಪನ್ಮೂಲ. ಇವು ಪುನರ್ಭರ್ತಿಯಾಗಲು ಮಿಲಿಯಾಂತರ ವರ್ಷಗಳೇ ಬೇಕು. ಬಟ್ ನವೀಕರಿಸಬಹುದಾದದಲ್ಲಿ ಎಷ್ಟು ಬೇಕಾದರೂ ಬಳಸಬಹುದು. ಮುಗಿದು ಹೋಗದ ಸಂಪನ್ಮೂಲ, ಪುನರ್ಭರ್ತಿ ಮಾಡುವ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಸೌರಶಕ್ತಿ, ಪವನಶಕ್ತಿ, ಜಲಶಕ್ತಿ, ಅಲೆಗಳ ಶಕ್ತಿ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇಷ್ಟು ನಾನು ನಿಮಗೆ ಏನು ಮಾಡಿದ್ದೀನಿ, ಬೇಸಿಕ್ ಆಗಿ ಬರ್ತಕ್ಕಂಥ ಈ ಒಂದು ಪಾಠದಲ್ಲಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ರಿಯಾಶೀಲತೆ ಸರಣಿಗಳನ್ನು ಹೇಳಿದ್ದೀನಿ, ಅದು ಎರಡು ಅಂಕಕ್ಕೆ ಬರ್ತದೆ. ಓಕೆನಾ? ಆಮೇಲೆ ಮುಂದೆ ಹೇಳಿರ್ತಕ್ಕಂಥದ್ದು ಈ ವ್ಯತ್ಯಾಸಗಳನ್ನು ಹೇಳಿದ್ದೀನಿ, ಅದು ನಾಲ್ಕು ಅಂಕಕ್ಕೆ ಬರ್ತಕ್ಕಂಥದ್ದು. ಸಮೀಕರಣಗಳನ್ನು ಸರಿದೂಗಿಸುವಿಕೆ ಹೇಳಿದ್ದೀನಿ, ಅದು ಕೂಡ ಎರಡು ಅಂಕಕ್ಕೆ ಬರ್ತಕ್ಕಂಥದ್ದು. ಸುಮಾರು 8 ಮಾರ್ಕ್ಸ್ಗಳನ್ನು ಈ ವಿಡಿಯೋದಿಂದ ಬರ್ತಕ್ಕಂಥದ್ದನ್ನು ನಾನು ನಿಮಗೆ ಏನು ಮಾಡಿದ್ದೀನಿ ತಿಳಿಸಿಕೊಟ್ಟಿದ್ದೀನಿ. ಚೆನ್ನಾಗಿ ಅವುಗಳನ್ನು ಪಾಸ್ ಮಾಡಿ ಬರ್ಕೊಂಡು ಪ್ರಾಕ್ಟೀಸನ್ನು ಮಾಡಿಕೊಡ್ರಿ. ಒಂದೇ ಪಾಸಿಂಗ್ ಪ್ಯಾಕೇಜನ್ನು ಕಡೆ ತನಕನೂ ಓದಬೇಕು. ಈ ಪಾಸಿಂಗ್ ಪ್ಯಾಕೇಜ್ಗಳನ್ನು ಬದಲಾವಣೆ ಮಾಡಬಾರ್ದು. ಓಕೆನಾ? ಬೇರೆ ವಿಷಯಗಳ ವಿಡಿಯೋಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನನ್ನದೇ ಒಂದು ವಾಟ್ಸಪ್ ಚಾನಲ್ ಅದೇ, ಟೆಲಿಗ್ರಾಮ್ ಗ್ರೂಪ್ ಅದೇ, ಲಿಂಕನ್ನು ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.